ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ SSLC ಎಕ್ಸಾಮ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು SSLC ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಫಲಿತಾಂಶವನ್ನು ಗ್ರೇಡ್ ಮಾರ್ಕ್ ಕೊಡ್ತಾರೆ ಅಥವಾ ಮಾರ್ಕ್ಸ್ ಮಾರ್ಕ್ ಕೊಡ್ತಾರೆ ಅಂತ. ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇದೆ, ಗ್ರೇಡ್ ಮಾರ್ಕ್ಸ್ ಗ್ರೇಡ್ ಮಾರ್ಕ್ಸ್ ಅಂತ. ಕೆಲವೊಬ್ಬರು ಗ್ರೇಡ್ ಅಂತಾರೆ, ಕೆಲವೊಬ್ಬರು ಮಾರ್ಕ್ಸ್ ಅಂತಾರೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರಿನ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಡೆ ಬೆನ್ಬಿಟ್ಟನ್ನು ನೀವು ಕ್ಲಿಕ್ ಮಾಡ್ಬೋದು. ಹಾಗಾಗಿ ಬಂದುಬಿಟ್ಟು ಗ್ರೇಡ್ ಕೊಡ್ತಾರೆ ಅಥವಾ ನಿಮ್ಮ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿ ಹೇಳ್ತೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲೇ ಬಂದುಬಿಟ್ಟು SSLC ಬೋರ್ಡ್ ಕೂಡ ಮಾಹಿತಿ ಕೊಟ್ಟಿದೆ ಏನಂದರೆ, ನಾವು ಈ ಬಾರಿ ಗ್ರೇಡ್ ಕೊಡೋಲ್ಲ, ಗ್ರೇಡ್ ಬದಲು ನಾವು ಮಾರ್ಕ್ಸ್ ರೀತಿಯಲ್ಲಿ ಕೊಡ್ತಾಯಿದ್ದೀವಿ ಅಂತೇಳಿ SSLC ಬೋರ್ಡ್ ಕೂಡ ಅನೌನ್ಸ್ಮೆಂಟ್ ಮಾಡಿದೆ. ಅದೇ ಥರ ನಿಮಗೆ ಈ ಬಾರಿ ನಿಮಗೆ ಗ್ರೇಡ್ ಇರಲ್ಲ, ಗ್ರೇಡ್ ಬದಲು ಮಾರ್ಕ್ಸ್ ಇರುತ್ತೆ. ಯಾಕೆ ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ವರ್ಷ ವರ್ಷ ಕೂಡ ಮಾರ್ಕ್ಸ್ ಬರ್ತಿದೆ, ಅದೇ ಥರ ಈ ವರ್ಷ ಕೂಡ ಮಾರ್ಕ್ಸಲ್ಲಿ ಕೊಡ್ತಾರೆ. ಗ್ರೇಡ್ ಮೂಲಕ ಕೊಡಲು ಕೂಡ ಚಿಂತನೆ ಮಾಡಿದರು, ಆದರೆ ಗ್ರೇಡ್ ಮೂಲಕ ಯಾಕೆ ಮಾಡಿಲ್ಲ ಅಂದರೆ, ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ವರ್ಷ ವರ್ಷ ಮಾರ್ಕ್ಸ್ ಮೂಲಕ ಕೊಡ್ತಿದ್ರು. ಈ ಬಾರಿ ಮಾತ್ರ ಗ್ರೇಡ್ ಮಾರ್ಕ್ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ, SSLC ವಿದ್ಯಾರ್ಥಿಗಳಿಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಯಾವ್ದಾರ ಅಂದರೆ, ನಿಮಗೆ ಮಾರ್ಕ್ಸ್ ಬದಲು ಗ್ರೇಡ್ ಕೊಡಲ್ಲ, ಗ್ರೇಡ್ ಬದಲು ಮಾರ್ಕ್ಸ್ ಕೊಡಲ್ಲ, ಆ ಥರ ಎಲ್ಲ ಕನ್ಫ್ಯೂಷನ್ ಬೇಡ. ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅವರು, ನಾವು ಮಾರ್ಕ್ಸ್ ಮೂಲಕ ಮಾತ್ರ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ ಇದೆ. ಹೆಚ್ಚಿನ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಶನ್ ಸಿಗ್ತು ಅನ್ಕೊಳ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸತಿ ಮಾರ್ಕ್ಸ್ ಮಾರ್ಕ್ಸಲ್ಲಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ.